السلام عليكم. ಇಂದಿನ ಈ ಉದ್ಘಾಟ ಅಲ್ ಮದೀನಾ ಸ್ಕೂಲ್ನ ಹೊಸ ಕಟ್ಟಡದ ಉದ್ಘಾಟನಾ ದುವಾವನ್ನು ನೆರವೇರಿಸಿದ ನಮ್ಮೆಲ್ಲರ ಕಣ್ಮಣಿ ಶೈಕೂನ ಪಿ ಎಂ ಅಬ್ಬಾಸ್ ಮುಸ್ಲಿಯಾರ್ ಅವರೇ, ನನ್ನ ಸ್ನೇಹಿತನಾದ ಡಾಕ್ಟರ್ ಶಮ್ಶೀರ್ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಅವರ ಡೈರೆಕ್ಟರಾದ ಆಫಿಲ್ ವಿ ಪಿ ಎಸ್ ಗ್ರೂಪಿನ ಡೈರೆಕ್ಟರಾದ ಆಫೀಸ್ ಅವರೇ, ಸಫರ್ ಅವರೇ, ನನ್ನ ಸ್ನೇಹಿತರಾದ ಇಫ್ತಿಕಾರ್ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ ಮತ್ತು ಇಲ್ಲಿ ನಡೆದಿರುವ ನನ್ನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಉಸ್ತಾದರವರೇ, ಸ್ನೇಹಿತರೇ, ಸಹೋದರರೇ, ನಿಮಗೆಲ್ಲರಿಗೂ ನನ್ನ ಈ ಒಂದು ಪುಣ್ಯ ಸಮಾರಂಭದ ಅಭಿನಂದನೆಗಳನ್ನು ನಾನು ಅರ್ಪಿಸ್ತೇನೆ ನಿಮಗೆಲ್ಲ. ಈ ಒಂದು ಶಾಲೆ ಸ್ಥಳದ ಸ್ವಲ್ಪ ಅಭಾವ ಇತ್ತು, ಇದಕ್ಕೆ ಶಮೀರ್ ಅವರು ಕೂಡಲೇ ಸ್ಪಂದಿಸಿ ಅದಕ್ಕೆ ಬೇಕಾದ ಎಲ್ಲ ಧನ ಸಹಾಯ ಮಾಡಿದರು. ಒಂದು ಸುಂದರವಾದ ಕಟ್ಟಡ ಇಂದು ನಮ್ಮ ಮುಂದೆ ಬಹಳ ಅಲ್ಪ ಸಮಯದಲ್ಲಿ ಬಂತು. ಅವರಿಗೆ ಅಲ್ಲಾಹು ಇದಕ್ಕೆ ಅವರು ಮಾಡಿದ ಈ ಪುಣ್ಯ ಕೆಲಸಕ್ಕೆ ಅಲ್ಲಾಹು ಅವರಿಗೆ ಒಳ್ಳೆಯ ಪ್ರತಿಫಲ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೊಡಲಿ ಎಂದು ನಾನು ಅಲ್ಲಾಹುವಿನಲ್ಲಿ ಪ್ರಾರ್ಥಿಸುತ್ತೇನೆ. ಇವರು ಮತ್ತು ಇವರ ಮಾವರಾದ ಯೂಸುಫ್ ಅಲಿ ಅವರು ನಮಗೆಲ್ಲ ದುಬಾಯಿ ಅಬುದಾಬಿಯಲ್ಲಿಗೆಲ್ಲ ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ. ಅವರ ಪೊಸಿಷನ್, ಅವರ ವ್ಯಾಪಾರ, ಅವರ ಕ್ರಮ ಎಲ್ಲ ನಮಗೆಲ್ಲರಿಗೂ ಒಂದು ಹೆಮ್ಮೆ ವಿಷಯ. ಅದೇ ಸಮಯದಲ್ಲಿ ಅವರು ಬರೀ ವ್ಯಾಪಾರದಲ್ಲಿ ಮಾತ್ರ ಮಾಡದೆ ಭಾಳಷ್ಟು ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ. ಯೂಸುಫ್ ಅಲಿ ಅವರು ಅನೇಕ ಮಸೀದಿ, ಶಾಲೆ ಇಂತಹದ ನಿರ್ಮಾಣ ಕಾಲದಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಇನ್ನೂ ಸಹ ಅಲ್ಲಾಹ್ವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ ಮತ್ತು ಸಂಪತ್ತು ಅಲ್ಲಾಹ್ವರ ದಯಪಾಲಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ನನಗೂ ಅಲ್ ಮದೀನಾ ಈ ಸ್ಥಾಪನೆಗೂ ಬಹಳ ಹತ್ತಿರದ ಸಂಬಂಧ. ಸುಮಾರು 24 ವರ್ಷದ ಹಿಂದೆ ಈ ಪ್ರಾರಂಭಿಸಿದ ಈ ಕೆಲಸ ಇಂದು ಬಹಳಷ್ಟು ಸುಂದರವಾದ ಕಟ್ಟಡದಿಂದ ತುಂಬಿದ ಒಂದು ಕ್ಯಾಂಪಸ್ ಆಗಿ ಮಾರ್ಪಾಡಾಗಿದೆ. ನಮ್ಮ ಮೆಡಿಕಲ್ ಕಾಲೇಜಿನ ಯೂನಿವರ್ಸಿಟಿ ಕ್ಯಾಂಪಸ್ ಇದು ಸಹ ಸುಮಾರು ಒಟ್ಟಿಗೆ ನಾವು ಶುರು ಮಾಡಿದ, ಅಲ್ಲಿ ಸಹ ನಾವು ಡೆವಲಪ್ಮೆಂಟ್ ಮಾಡಲು ಸುಮಾರು ಒಟ್ಟಿಗೆ ನಾವು ಶುರು ಮಾಡಿದೆವು. ಇದು ಎರಡು ಜೊತೆಗೆ ಬೆಳೆದುಕೊಂಡು ಬಂದದ್ದು. ಈ ಸ್ಥಳ, ಈ ಕಟ್ಟಡ ಶುರು ಮಾಡೋ ಮೊದಲು ನಾನು ನೋಡಿದ್ದೇನೆ, ದೊಡ್ಡ ಒಂದು ಮರುಭೂಮಿ ಅಂತ ಒಂದು ಪ್ರದೇಶವಾಗಿತ್ತು. ಇದನ್ನು ಇಷ್ಟು ಒಂದು ಸುಂದರವಾದ ಕ್ಯಾಂಪಸನ್ನು ಮಾರ್ಪಾಡಲು ನಮ್ಮ ಅಬ್ಬಾಸ್ ಮುಸ್ಲಿಯಾರವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನನಗೆ ಅರ್ಥ ಆಗ್ತದೆ. ಯಾಕೆಂದರೆ ನಾನು ಸಹ ಅದೇ ರೀತಿ ಕಷ್ಟಪಟ್ಟು ಒಂದು ಕ್ಯಾಂಪಸನ್ನು ಮಾಡಿದವ. ಇದೇನೊಂದು ಸುಲಭದ ಕೆಲಸ ಅಲ್ಲ. ಇಷ್ಟು ದೊಡ್ಡ ಒಂದು ಕ್ಯಾಂಪಸನ್ನು ಮಾಡಲು ಅದು ಒಂದು ಅಲ್ಲಾಹುವಿನ ಒಂದು ಪ್ರತ್ಯೇಕ ಒಂದು ಸಹಾಯ ಇಲ್ಲದಿದ್ದರೆ ಮನುಷ್ಯನಿಂದ ಆಗುವ ಕೆಲಸ ಅಲ್ಲ. ಅವರು ಹೇಳಿದ ಪ್ರಕಾರ ಮುಂದೆಯೂ ಸಹ ಇದೇ ರೀತಿ ಇನ್ನಷ್ಟು ಸ್ಥಾಪನೆಗಳು ಇಲ್ಲಿ ಬರಲಿ, ದೇವರು ಅದಕ್ಕೆ ಸಹಾಯ ಮಾಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಹೆಚ್ಚು ಮಾತಾಡಲು ಇಚ್ಛಿಸುವುದಿಲ್ಲ. ಇಲ್ಲಿ ನಮ್ಮ
ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಲ್ಲಿದ್ದಾರೆ, ಇವರಿಗೆಲ್ಲ ನಾನು ಹೇಳುವುದೇನೆಂದರೆ ನೀವು ಒಂದು ಉತ್ತಮ ಪ್ರಜೆಯಾಗಿ, ಭಾರತ ದೇಶದ ಒಂದು ಉತ್ತಮ ಪ್ರಜೆಯಾಗಿ ನೀವು ಮುಂದಕ್ಕೆ ಬರಬೇಕು. ಬರೀ ವಿದ್ಯಾಭ್ಯಾಸ ಕಲಿತರೆ ಮಾತ್ರ ಸಾಲದು, ಎಲ್ಲ ಥರದ ಒಳ್ಳೆಯ ನಡತೆ, ಒಳ್ಳೆಯ ಮನುಷ್ಯತ್ವ ಇದನ್ನೆಲ್ಲ ಒಳಪಡಿಸಿಕೊಂಡು ನೀವು ನಮ್ಮ ದೇಶದ ಒಂದು ಒಳ್ಳೆಯ ಪ್ರಜೆಯಾಗಿ ಮಾರ್ಪಡಬೇಕು. ಇದು ಆದರೆ ಇಂಥ ಕೆಲಸ ಮಾಡಿದರೆ ಮಾತ್ರ ಅಬ್ಬಾಸ್ ಮುಸ್ಲಿ ಅವರು ಪಟ್ಟ ಕಷ್ಟ ಅದಕ್ಕೆ ಒಂದು ಪ್ರತಿಫಲ ದೊರಕಿದಂತೆ ಆಗಬಹುದು. ನಾನು ಪುನಃ ಅಬ್ಬಾಸ್ ಉಸ್ತಾದ್ ಅವರಿಗೆ ಮತ್ತು ಶಂಶೀರ್ ಅವರಿಗೆ ಅಲ್ಲಾಹು ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಇಂಥ ಕೆಲಸವನ್ನು ಮಾಡಲು ಅವರಿಗೆ ಅಲ್ಲಾಹು ಶಕ್ತಿಯನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.